ಬಾಲಗಂಗಾಧರ ತಿಲಕರು ಎಲ್ಲರೂ ಒಗ್ಗಟ್ಟಾಗಿರಬೇಕು ಈ ದೇಶ ಬಲಿಷ್ಠ ಆಗಬೇಕು ಯಾರು ಎದುರಾಳಿ ಬಂದರೂ ನಾವು ಅವರ ಎದುರುಗಡೆ ನಿಂತು ಹೋರಾಟುವ ಶಕ್ತಿ ನಮಗೆ ಬೇಕಾದ ಅಂತ ಹೇಳಿದ್ರೆ ನಾವು ಒಗ್ಗಟ್ಟಾಗಿರಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಗಣೇಶ ಉತ್ಸವವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಧರ್ಮದ ಬಗ್ಗೆ ಆಚಾರ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ತಿಳಿಸುವಂತ ಕೆಲಸವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಮಾಡುವಂತದ್ದಾಗಿದೆ ಯಾಕೆ ಗಣೇಶ ಉತ್ಸವ ಮಾಡಬೇಕು ಮನೆಯಲ್ಲೇ ಮಾಡಿ ಬಿಡಬಹುದು ಇಷ್ಟು ಜನ ಒಂದು ಕಡೆ ಸೇರಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಒಂದೇ ತಾಯಿಯ ಮಕ್ಕಳ ತರ ಒಂದು ಚಪ್ಪಡದಡಿ ಒಂದು ಬಿಲ್ಡಿಂಗ್ ಒಳಗಡೆ ನಾವು ನಿಂತು ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ನಮ್ಮ ಮಕ್ಕಳಿಗೂ ಕೂಡ ನಮ್ಮ ಆಚಾರ ವಿಚಾರ ಸಂಸ್ಕೃತಿಯನ್ನು ತೋರಿಸುವಂತ ಕೆಲಸಗಳು ಆಗ್ತದೆ ನೀವೀಗ ಪ್ರಸ್ತುತ ಕಾಲಮಾನದಲ್ಲಿ ನಿಮಗೆಲ್ಲ ಗೊತ್ತಿರಬಹುದು ಯಾವ ರೀತಿ ನಮ್ಮ ಜೀವನಗಳು ಆಚಾರ ವಿಚಾರ ಸಂಸ್ಕೃತಿಗಳು ಎಲ್ಲ ನಡೆಯತಾ ಇದೆ ಅಂತ ತಂದೆ ತಾಯಿಗೆ ದೇವರು ಹೇಳಿದ್ದಾರೆ ಅಂತ ನಮ್ಮ ಹತ್ರ ಪ್ರಶ್ನೆ ಇದೆ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಗೆ ಏನಾದರೂ ಎರಡು ರಸೀದಿ ಮಾಡಿಸಿ 50 ರೂಪಾಯಿ 100 ರೂಪಾಯಿ ರಸೀದಿ ಮಾಡಿ ಹೋದರೆ ಖಂಡಿತ ಯಾವ ದೇವರ ಅನುಗ್ರಹ ನಮಗೆ ಸಿಗುವುದಿಲ್ಲ ದೇವರು ಇದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ ದೇವರು ಇದ್ದಾನ ದೇವಸ್ಥಾನ ಗರ್ಭಗುಡಿಯಲ್ಲಿರುವ ದೇವಸ್ಥಾನ ದೇವರಿಗೆ ನಮಸ್ಕಾರ ಮಾಡ್ತೀವಿ ನಾವು ಮಾಡಿದ ಉತ್ಪತ್ತಿಯಲ್ಲಿ ಹಣದಲ್ಲಿ ಒಂದು ಭಾಗವನ್ನು ದೇವರಿಗೆ ಕೊಡ್ತೀವಿ ಆಚರಣೆ ಮಾಡ್ತೀವಿ ಆರಾಧನೆ ಮಾಡ್ತೀವಿ ನಮಗೆ ಕಷ್ಟ ಬಂದಾಗ ಇಡೀ ದಿವಸ ದೇವರಿಗೆ ಪೂಜೆ ಜಾಸ್ತಿ ಆಗ್ತದೆ ಸುಖ ಬಂದಾಗ ಪಟ್ಟ ಅಂತ ಅಲ್ಲಿ ಮರೆತು ಹೋಗಿ ನಮ್ಮಷ್ಟಿಗೆ ನಾವು ಅದನ್ನು ನಮ್ಮ ಜೀವನಕ್ಕೆ ಬಳಸಿಕೊಳ್ಳುವಂಥ ಕೆಲಸಗಳು ಆಗ್ತದೆ ದೇವರು ಮಾತಾಡೋದಿಲ್ಲ ದೇವರು ಇದ್ದಾನೆ ಇಲ್ಲವೋ ಅಂತ ಯಾರಿಗೂ ಗೊತ್ತಿಲ್ಲ ದೇವರು ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಗೊತ್ತೇ ಇಲ್ಲ ಗರ್ಭಗುಡಿಯಲ್ಲಿ ದೇವರು ಪ್ರಶ್ನೆಗೆ ಉತ್ತರ ಇವತ್ತು ಕೂಡ ಇಲ್ಲ ನನ್ನ ಪ್ರಕಾರ ದೇವರು ಎಲ್ಲಿದ್ದಾನೆ ದೇವರು ಇಲ್ಲ ಅಂತ ನಾನು ಹೇಳೋದಿಲ್ಲ ದೇವರು ಇದ್ದಾನೆ ಇಲ್ಲದ್ರೆ ಗಾಳಿ ಇರ್ದೆಯಾ ಆ ತಿಂಗಳಿಗೆ ಆಗುವ ನೀರು ಮಳೆ ಬರಬೇಕಾ ಆ ಮಳೆಯನ್ನು ಯಾರು ಕಟ್ಟಿಕೊಂಡು ಇದ್ದವನು ಅಲ್ಲಿ ಆ ತಿಂಗಳಾಗುವಾಗ ಗಾಳಿ ನೀರು ಮಳೆ ಈ ಇದು ನಮ್ಮ ಪರಿಸರ ಅದು ದೇವರಿಂದ ಸೃಷ್ಟಿಯಾಗಿದೆ ಮನುಷ್ಯನಿಗೆ ಯಾಕೆ ಒಂದೇ ರೀತಿ ಎಲ್ಲರನ್ನು ಮಾಡಿದ್ದಾನೆ ಒಬ್ಬನಿಗೆ 4 ಕಣ್ಣು ಒಬ್ಬನಿಗೆ 3 ಕಣ್ಣು ಒಬ್ಬನಿಗೆ 1 ಕಣ್ಣು ಕೊಡಲಿಲ್ಲ ಅದು ದೇವರ ಸೃಷ್ಟಿ ಕಿಡ್ನಿ 2 ಕೊಟ್ಟಿದ್ದಾನೆ ಮೂಗಿನ ಹೂಳು 2 ಕಣ್ಣು 2 ಕೊಟ್ಟಿದ್ದಾನೆ ಎಲ್ಲ ಒಂದು ಥರ ದೇವರ ಸೃಷ್ಟಿ ಅಂತ ಹೇಳ್ತಾರೆ ಆದರೆ ಮಾತಾಡುವ ದೇವರನ್ನು ನಾವು ಕಡೆಗಣಿಸಿ ಮಾತಾಡುವ ದೇವರಂತ ಯಾರು ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಅವರು ನಿಜವಾದ ದೇವರು ಆ ದೇವರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಇದ್ದರೆ ಮಾತ್ರ ನಮಗೆ ಗರ್ಭಗುಡಿಯಲ್ಲಿರುವ ದೇವರು ಇವತ್ತು ಪೂಜೆ ಮಾಡುವಂಥ ಈ ಗಣಪತಿ ನಾವು ಆಚಾರ ವಿಚಾರಗಳನ್ನು ಅದನ್ನೆಲ್ಲ ಸರಿ ಮಾಡಿಕೊಂಡು ಹೋದರೆ ಮಾತ್ರ ದೇವರ ಆಶೀರ್ವಾದ ನಮಗೆ ಸಿಗ್ತದೆ ಇವ 100% ಖಂಡಿತ ದೇವರ ಆಶೀರ್ವಾದ ಸಿಗಬೇಕಿದ್ರೆ ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಯ ಆಶೀರ್ವಾದ ಬೇಕು ನಾವೇನು ಮಾಡ್ತೇವೆ ತಂದೆ ತಾಯಿಯನ್ನು ಯಾವಾಗ ಪ್ರೀತಿ ಮಾಡೋದು ದಿವಸಗಳು ಅವಗೆ ಬೈತಾ ಇರೋದು ಜೋರು ಮಾಡ್ತಾ ಇರೋದು ಅರ್ಧ ಜನ ತಂದೆ ತಾಡುವನ್ನು ನೋಡುವವರೇ ಇಲ್ಲ ಆನಂತರ ಸತ್ತ ದಿವಸ ರಾತ್ರಿ ಭಾರಿ ಜೋರು ತಂದೆ ಹಾಗೆ ಮಾಡಿದರು ಹೀಗೆ ಮಾಡಿದರು ಅವರ ಪ್ರೀತಿಗಳನ್ನೆಲ್ಲ ಒಳಗೆ ಕರೆಯೋ ದಿವಸ ರಾತ್ರಿ ಭಾರಿ ನಾವು ಮೆಲುಗು ಆಗ್ತೀವಿ ಹೇಗಿದ್ದರು ಹೇಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಇಲ್ಲಾದರೂ ಆಸ್ಪತ್ರೆಯಲ್ಲಿ ಬೆಡ್ಡಿನಲ್ಲಿ ಮಲಗಿದರೆ ಕೇಳುವರಿಲ್ಲ ಏಪೋರ ಪೋಪುಜಿಯರು ಅಂತ ಆಗ್ತದೆ ಒಂದು ಏಪ ಯಾವಾಗ ಇವರು ಮೇಲೆ ಹೋಗುವುದಿಲ್ಲ ಅಂತ ನಮಗೆ ತೊಂದರೆ ಆಗ್ತದೆ ನಮ್ಮನ್ನು ನಮ್ಮ ಹಿರಿಯರು ನಮ್ಮನ್ನು ಎಷ್ಟು ಪ್ರೀತಿಯಿಂದ ಸಾಕಿದ್ದಾರೆ ನೋಡಿ ಎಷ್ಟು ಕಷ್ಟದಲ್ಲಿದ್ದರೂ ನಮಗೆ ಆಚಾರ ವಿಚಾರಗಳನ್ನು ಮಾಡಿಕೊಟ್ಟು ನಮಗೆ ತಿಳಿಗೆ ಕೊಟ್ಟು ನಮ್ಮ ಸಾಕುವಂಥ ಕೆಲಸ ಆಗಿದೆ ನಮ್ಮ ಇವತ್ತಿನ ಪೀಳಿಗೆ ಇಲ್ಲಿದೆ ಇವತ್ತಿನ ಪೀಳಿಗೆ ಅಷ್ಟು ನೋಡುವಂಥದ್ದು ನಾವು ಕಾಣೋದಿಲ್ಲ ಪುತ್ತೂರಿಗೂ ಈಗ ಇನ್ನು ಸುಳ್ಯಕ್ಕೆ ಬಂದಿರ್ಬೋದು ಆಶ್ರಮಗಳು ಎಲ್ಲೆಲ್ಲಿ ಬಂದಿದೆ ಅಂತೇಳಿದರೆ ನಾನು ಪುತ್ತೂರಲ್ಲಿ ಬಂದೆ ಒಂದು ಆಶ್ರಮಕ್ಕೆ ಹೋಗಿದ್ದೆ ಎಲ್ಲ ಒಳ್ಳೊಳ್ಳೆ ದುಡ್ಡಿದ್ದವರು ಒಳ್ಳೊಳ್ಳೆ ಆಸ್ತಿ ಪಾಸ್ತಿ ಎಷ್ಟೆಷ್ಟು ಎಕರೆ ಜಾಗ ಇದ್ದವ್ರದ್ದು ಮಾತಾಡಲಿಕ್ಕೆ ಆಗೋದಿಲ್ಲ ಒಬ್ಬನ ಕೈ ಮೇಲೆ ಅದರ ಮೇಲೆ ಕೆಳಗೆ ಹೋಗೋದಿಲ್ಲ ಕೆಲವರ ಕಣ್ಣು ಮಾತ್ರ ಓಪನ್ ಇರುವಂಥದ್ದು ಎಲ್ಲ 85-90 ವರ್ಷದ ಪ್ರಾಯದವರು ಮಕ್ಕಳು ಎಲ್ಲಿದ್ದಾರೆ ಅಂತೇಳಿದ್ರೆ ಒಬ್ಬ ಅಮೇರಿಕದಲ್ಲಿ ಇನ್ನೊಬ್ಬ ಬೆಲ್ಲಿ ಅಲ್ಲಿಯೊಬ್ಬ ಇವರು ಅಲ್ಲಿಂದ ದುಡ್ಡು ಕಳಿಸ್ತಾರೆ ಆಶ್ರಮಕ್ಕೆ ತಿಂಗಳಿಗೆ 22,000 30,000 ಅಲ್ಲಿ ಆಶ್ರಮದ್ದು ಫೀಸ್ ಆನಂತರ ಅದರಲ್ಲಿ ಬರೆದಿದೆ ರೂಮಲ್ಲಿ ಇದು ಇವರು ಒಂದು ರೂಮು ಇವರು ಕೊಟ್ಟಂಥ ದೇಣಿಗೆ ಅಂತ ಈ ದೇಣಿಗೆ ಬೇಕಾ ವಿಚಾರ ಹೇಳೋದು ಎಲ್ಲಿ ಹೋಗಿದೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳು ಎಲ್ಲಿ ಹೋಗಿದೆ ಅಂತ ಹೇಳೋದು ಕಡೇ
ನಮ್ಮ ಜೀವನ ಇರುವಾಗ ನಮ್ಮ ಮಕ್ಕಳು ನಮ್ಮ ಜೊತೆಯಲ್ಲಿ ಇದ್ದು ನಮ್ಮನ್ನು ನೋಡಿಕೊಂಡಿಲ್ಲ ಅಂತ ಆದ್ರೆ ನಾವು ಧರ್ಮ ಆಚಾರ ವಿಚಾರ ಭಾಷಣ ಕೊಡ್ತೀವಿ ಈಗ ಧರ್ಮಗಳನ್ನೆಲ್ಲ ನಾವು ಏನಕ್ಕೆ ರಾಜಕೀಯಕ್ಕೆ ಬಳಸಲಿಕ್ಕೆ ಆರಂಭ ಮಾಡಿದ್ವಿ ಧರ್ಮ ಅಂತ ಹೇಳಿದ್ರೆ ಅದು ಈ ಒಂದು ಧರ್ಮ ಅಂದ್ರೆ ಅದು ಈ ಪಕ್ಷದವನು ಇನ್ನೊಂದು ಧರ್ಮ ಅಂದ್ರೆ ಇನ್ನೊಂದು ಇದ್ರೆ ಭಾಷಣ ಕೊಡ್ತಾರೆ ಉದ್ದ ಉದ್ದ ಒಂದೊಂದು ಗಂಟೆ ರೀಲ್ ಬಿಡ್ತಾರೆ ಧರ್ಮ 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 ಇಲ್ಲಿ ಧರ್ಮ ಅಂದ್ರೆ ಏನು ಎಲ್ಲರನ್ನು ಪ್ರೀತಿಯಲ್ಲಿ ಕಾಣುವುದೇ ಧರ್ಮ ಎಲ್ಲರತ್ತ ಸಮಾನತೆಯಲ್ಲಿ ಕಾಣುವುದೇ ಧರ್ಮ ಕಷ್ಟ ಇದ್ದಾಗ ಒಬ್ಬರಿಗೆ ಸ್ಪಂದನೆ ಮಾಡುವುದೇ ಅದು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ಅದು ಬಿಟ್ಟು ಆ ರಾಜಕೀಯಕ್ಕೋಸ್ಕರ ಧರ್ಮವನ್ನು ಬಳಸುತ್ತಿರುವಂಥದ್ದು ಇದು ದೊಡ್ಡ ಅಪರಾಧ ನೀವು ನೋಡಿರ್ಬೋದು ಈಗ ಮೊದಲೊಬ್ಬ ಈಗ ಭಾಷಣ ಮಾಡ್ತಾ ಇದ್ದವರು ಒಬ್ಬರು ಮೊನ್ನೆ ಕೋಟಿ ಕಟ್ಟಲೆ ಭಾಷಣ ಅವರು ಕೇಳಿದರೆ ಧರ್ಮದ ಭಾಷಣಗಳು ಕೇಳಿದರೆ ಒಂದೊಂದು ಗಂಟೆ ಭಾಷಣ ಬಿಗಿತಾ ಇದ್ರು ನಾವು ಕೂಡ ಬಾಯಿ ಬಿಟ್ಟು ಕೇಳ್ತಾ ಇದ್ವಿ ಈಗ ಬರ್ತದೆ ಟಿ ವಿಯಲ್ಲಿ 6 ಕೋಟಿ ದೂಟಿದ್ರು 8 ಕೋಟಿ ಲೂಟಿದ್ರು ಅದೇ ಮೈಕ ಧರ್ಮಕ್ಕೆ ಮಾತ್ರ ಮೈಕ ಭಾಷಣ ಕೊಡಲಿಕ್ಕೆ ಮಾತ್ರ ಸೀಮಿತ ಆಗಿರ್ಬೋದು ಅದು ಒಂದು ಭಾಷಣ ಕೊಟ್ಟ ಒಂದು 50 ಅಂಶ ಆದರೂ ನಾವು ನಿಜ ಜೀವನದಲ್ಲಿ ಮಾಡುವಂಥದ್ದಾಗಬೇಕು ನಾನು ನನ್ನ ತಾಯಿ ನನ್ನ ತಂದೆ ತಾಯಿ ಧರ್ಮದ ಬಗ್ಗೆ ನಾನು ಹೇಳಿದರೆ ನಾನು ಎಷ್ಟು ನೋಡ್ತೇನೆ ನನ್ನ ತಂದೆ ತಾಯಿಯನ್ನು ಅಂತ ಹೇಳೋದು ಮುಖ್ಯ ಇನ್ನೊಬ್ಬನಿಗೆ ನೋಡಿ ಅಂತ ಹೇಳೋದು ಸುಲಭದ ವಿಚಾರ ನಾನು ನೋಡ್ತೇನೆ ನಾನು ಅದನ್ನು ಪಾಲಿಸ್ತೇನೆ ಆದರೆ ಮಾತ್ರ ಇನ್ನೊಬ್ಬನಿಗೆ ನಾವು ಭಾಷಣ ಕೊಡುವಂಥದ್ದು ಆಗಬೇಕು ಈ ರೀತಿ ಗಣೇಶೋತ್ಸವ ಧಾರ್ಮಿಕ ಕಾರ್ಯಕ್ರಮಗಳು ಒಗ್ಗಟ್ಟಿಂದ ಇದ್ದರೆ ನೋಡಿ ಅಷ್ಟೊಂದು ಮಕ್ಕಳನ್ನು ಕರ್ಕೊಂಡು ಬಂದಿದ್ರಿ ಅವ್ರಿಗೆ ವಿಚಾರ ತಿಳಿಯುತ್ತದೆ ಆಚಾರ ವಿಚಾರಗಳು ನಮ್ಮ ಸಂಸ್ಕೃತಿಗೆ ಬಗ್ಗೆ ಅರಿವು ಕೊಡುವಂಥದ್ದನ್ನು ಆಗಿದೆ ಬಹುಶಃ ಇವತ್ತು ನಮ್ಮ ಗಣೇಶೋತ್ಸವ ಸಮಿತಿಯವರು ಎಲ್ಲರನ್ನು ಒಂದು ಊರಿನವರನ್ನು ಜೊತೆಯಲ್ಲಿ ಸೇರಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಸರ್ಕಾರ ಕೂಡ ಈಗಿರುವಂಥ ಸರ್ಕಾರ ಎಲ್ಲ ಕಡೆ ಹೋಗೋಗಿ ಹೇಳಿದ್ದಾರೆ ಈ ಸಲ ಒಳ್ಳೆ ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ ಅಂತೆ ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ಸ್ವಲ್ಪ ಕೈಯನ್ನು ಗಟ್ಟಿ ಮಾಡುವಂಥ ಕೆಲಸ ಈಗ ಮಾಡಿದೆ ಎಲ್ಲ ಮಹಿಳೆಯರಿಗೆ 2,000 ರೂಪಾಯಿ ಅವರ ಅಕೌಂಟಿಗೆ ಬರುವಂಥದ್ದು ಆನಂತರ ಕರೆಂಟ್ ಬಿಲ್ಲು ಫ್ರೀ ಆಗಿರುವಂಥದ್ದು ಬಸ್ಸಿನಲ್ಲಿ ಉಚಿತವಾಗಿ ಹೋಗಲಿಕ್ಕೆ ಇರುವಂಥದ್ದು ಇದೆಲ್ಲ ವ್ಯವಸ್ಥೆಗಳು ಸರ್ಕಾರದಿಂದ ಮಹಿಳೆಯರ ಕೈಯನ್ನು ಗಟ್ಟಿ ಮಾಡುವಂಥ ಕೆಲಸಗಳು ಆಗಿದೆ ಕೆಲವರು ಅಕ್ಕಂದರಿಗೆ ಬರಲಿಕ್ಕಿಲ್ಲ ಕೆಲವು ತೊಂದರೆಗಳಿದ್ದರೆ ಕೆಲವರಿಗೆ ಬಂದಿಲ್ಲ ಕಾಣ್ತದೆ ಅಂಥ ವಿಚಾರಗಳಿದ್ದರೆ ನಮಗೆ ಕಲಿಸಿ ಅದನ್ನು ಕೂಡ ನಿಮ್ಮ ಅಕೌಂಟಿಗೆ ಜೋಡಣೆ ಮಾಡುವಂಥ ಕೆಲಸ ಅವನ್ನು ಮಾಡ್ತೇವೆ ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಬಂದಿದೆ ಒಂದು ಸುಮಾರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ 64 ಕೋಟಿ ರೂಪಾಯಿ ಬಂದಿದೆ ಅದರಲ್ಲಿ 5-6 ಕೋಟಿ ರೂಪಾಯಿ ಇನ್ನು ಅಲ್ಲೂ ಹೋಗಲಿಲ್ಲ ಇನ್ನೂ ಅಲ್ಲೇ ಇದೆ ಯಾಕಂತ ಹೇಳಿದ್ರೆ ಕೆಲವರ ಅಕೌಂಟ್ ಅದಕ್ಕೆ ಕೊಂಡಿ ಆಗಲಿಲ್ಲ ಜಾಯಿಂಟ್ ಆಗಲಿಲ್ಲ ಕೆಲವರಲ್ಲಿ ಯಾರಿಗೆ ಕೊಡೋದು ಅತ್ತೆಗೆ ಕೊಡೋದು ಸೊಸೆಗೆ ಕೊಡೋದು ಅಂತ ಕೆಲವು ವ್ಯತ್ಯಾಸಗಳಿರೋ ಕಾರಣ ಹೋಗಲಿಲ್ಲ ಅಂಥದ್ದೇನಾದರೂ ಇದ್ದರೆ ತಿಳಿಸಿದರೆ ಅದಕ್ಕೆ ಸಹಾಯ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಒಟ್ಟಿನಲ್ಲಿ ಇದು ನನ್ನ ಕ್ಷೇತ್ರ ಬರೋದಿಲ್ಲ ಇದು ಸುಳ್ಯ ಕ್ಷೇತ್ರ ಬರ್ತದೆ ಒಟ್ಟಿನಲ್ಲಿ ನಿಮ್ಮ ನಿಮ್ಮ ವಿಚಾರಗಳಿದ್ದರೆ ಏನಾದರೂ ನಾವು ಕೂಡ ಇಲ್ಲಿ ಭಾಗದವರು ಇದ್ದಾರೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಇವತ್ತು ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ತಲೆ ತಗ್ಗಿಸಿ ವಂದಿಸಿ ನಿಮ್ಮೆಲ್ಲ ಮನ ಸಂಕಲ್ಪಗಳು ಏನಿದೆ ಆ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮಗೆಲ್ಲ ಒಳ್ಳೆಯದಾಗಲಿ ಶುಭವಾಗಲಿ ಮೊದಲು ನಾನು ಹೇಳೋದು ಆರೋಗ್ಯ ಕೊಡಬೇಕು ಆನಂತರ ಮನಃಶಾಂತಿ ಕೊಡಬೇಕು ನೆಮ್ಮದಿ ಕೊಡಬೇಕು ಆನಂತರ ಐಶ್ವರ್ಯ ಕೊಡಬೇಕು ಜನ ಕೇಳೋದೆ ಹಾಗೆ ಫಸ್ಟಿಗೆ ದುಡ್ಡು ಕೊಡಪ್ಪ ದೇವರೇ ದುಡ್ಡು ಕೊಡು ಅಂತ ದುಡ್ಡು ಮತ್ತೆ ಹೇಗೆ ಬೇಕಾದರೂ ಒಂದು ಸೈಡಿಂದ ಬರ್ತದೆ ಫಸ್ಟು ಆರೋಗ್ಯ ಮನಸ್ಸಿಗೆ ಶಾಂತಿ ನೆಮ್ಮದಿ ಆನಂತರ ನಮಗೆ ಐಶ್ವರ್ಯ ಕೊಡು ಅಂತ ಕೇಳು ನಿಮಗೆಲ್ಲ ಕೊಡಲಿ ನಮ್ಮ ಮನೆಯ ಬೆಳಕು ಅಂತ ಹೇಳಿದ್ರೆ ನಮ್ಮ ಮಕ್ಕಳಂತೆ ಅವರು ಚೆನ್ನಾಗಿ ಓದಬೇಕು ಬಂಗಾರ ಮಾತ್ರ ಕೈಯಲ್ಲಿ ಹಾಕಿದರೆ ಒಳ್ಳೆ ಶೈನಿಂಗ್ ಬರ್ತದೆ ಅದು ಬಂಗಾರ ಅಲ್ಲಂತೆ ನಮ್ಮ ಮನೆಯ ಮಕ್ಕಳು ನಮಗೆ ಬಂಗಾರ ಅಂತ ಹೇಳ್ತಾರೆ ಅವರು ಒಳ್ಳೆಯವರು ಬೆಳೆಸಿದರೆ ತಂದೆ ತಾಯಿಯನ್ನು ನೋಡಿಕೊಂಡ್ರೆ ಅದೇ ನಮ್ಮ ಪುಣ್ಯ ನಾವು ಮಾಡಿದಂಥ ಧರ್ಮ ಆ ರೀತಿ ದೇವರು ಎಲ್ಲರಿಗೆ ನಿಮ್ಮ ಮನಸ್ಸಂಕಲ್ಪವನ್ನು ಸಿದ್ಧಿ ಮಾಡಿ ಕೊಡಿ ಅಂತ ಶುಭ ಹಾರೈಕೆಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್.